ಕಾಸಿಯಾಗಿ ಏನಪ್ಪ ನಾನು ಕಥೆಗೆ ಹೇಳಿ ಕೇಳುವಂತಹ ಅವಕಾಶ ಹೇಳಬಹುದಂತೆ
ತಂದುಬಿಟ್ವಿ. ಹೌದು ಅಂತಹ ವೀರರು. ಹೌದು ನೀನು ಹೋಗದೇ ಇದ್ದದ್ದು ಒಳ್ಳೇ ಇದೆ. ಅದ್ಯಾಕೆ ಅಂದು ನೀನು ಮಹಾವಿಶ್ವ ಪುತ್ರನ ಜೊತೆಗೆ ಹೋಗುತ್ತೆ. ಈ ಪುಣ್ಯ ಭೂಮಿಗೆ ಒಬ್ಬ ಬ್ರಹ್ಮ ಋಷಿಯೇ ಕಷ್ಟ ಅವತಾರ ಎತ್ತಿದ ರಾಮಚಂದ್ರನಿಗೆ ಗುರುವಾಗಿ ವಿಶ್ವಾಮಿತ್ರನೇ ಕಾಣಿಸಿಕೊಂಡಿದ್ದ. ಹೌದಾ? ಹೌದು. ಅಂತಹ ಒಬ್ಬ ಸಾಧನೆ ಮಾಡಿದ ಬ್ರಹ್ಮ ಋಷಿ ಅಂದ್ರೆ ವಿಶ್ವಾಮಿತ್ರ. ಕ್ಷತ್ರಿಯನಾಗಿ ಬ್ರಾಹ್ಮಣನಾಗಿ ಮತ್ತೆ ಬ್ರಹ್ಮ ಪದವಿ ಹೊಂದಿದ್ದ. ಭಿನ್ನ ಕಾರಣ ನನ್ನ ಗುರುಗಳ ಪ್ರಭಾವ ಆಗಲಿ. ಮತ್ತೆ ಕಾರ್ತವೀರ ವಿಷಯ ಅಂದ್ರೆ ನೀನು ಗೊತ್ತಿರಬಹುದು. ಹರಿಯ ಕರದಲ್ಲಿ ಇರುವಂತಹ ಚಕ್ರ ಸುದರ್ಶನ ಅಹಂಕಾರ ಎಂದು ಕರೆದಿದ್ದಕ್ಕೆ ನಾರಾಯಣ ಶಪಿಸಿದ. ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ ಹಾಗೆ ಕೃತವೀರನಿಗೆ ಮಗನಾಗಿ ಹುಟ್ಟಿದ. ನಿನ್ನ ಉತ್ತರಿಸುವುದಕ್ಕೆ ದತ್ತಾತ್ರೇಯ ನಾಮಕನಾಗಿ ನಾನೇ ಬರ್ತೇನೆ ಎಂದು ನಾರಾಯಣನೇ ಆದೇಶ ಗುರುವಾಗಿ ಅವನು ಉತ್ತರಿಸಿದ. ನೀನು ಬ್ರಾಹ್ಮಣ ದ್ವೇಷವನ್ನು ಮಾಡಿದರೆ ನಿನ್ನನ್ನು ವಧಿಸುವುದಕ್ಕೆ ಮತ್ತೊಂದು ಅವತಾರ ಎತ್ತಿ ಬರ್ತೇನೆ. ಅದೇ ಪರಶುದ್ಧನಾಗಿ ಭಾರ್ಗವನಾಗಿ ಹೋಗಿ ದುಷ್ಟ ಕ್ಷತ್ರಿಯರೆಲ್ಲ ಸವರಿ ಭಾರತವೀರನ ಸಹಿತ. ಅವರು ವಿಶ್ವಾಸ ದ್ರೋಹಿಗಳು, ಕೃತಜ್ಞರು. ಆದುದರಿಂದ ಉಂಡ ಮನೆಗೆ ಎರಡು ಬಗೆಯ ಕಾರಣ ಸತ್ತಿದ್ದಾರೆ. ಉಂಡ ಮನೆಗೆ ಎರಡು ಬಗೆದು ಈಗಲೂ ಸ್ವತಂತ್ರನಾಗಿ ತಾನೇ ತಾನಾಗಿ ಬೆರೆಯುತ್ತಾ ಇದ್ದಾನೆ. ಮೂರು ಲೋಕಾಧೀಶನಾಗಿ ಹೋಗಿ ನಿಮ್ಮ ಈ ಲೋಕದಲ್ಲಿದ್ದಾರೆ. ಹೌದು ಶಿಷ್ಯನೇ ತನ್ನನ್ನು ಈ ರೀತಿ ನಿಂತಿಗೆ ತಂದಿದ್ದಾನೆ ಎಂದು
ಮರುಗುವುದಕ್ಕೆ ತೊಡಗಿದ. ಆದರೆ ಇವ ಯಾವ ಭಾವವನ್ನು ತಡೆಯದೆ ನಿಷ್ಕರಣಿಯಾಗಿ ಬಂದು ಇಂತಹ ಒಬ್ಬ ಕೃತಜ್ಞ ಬೇರೆ ಯಾವ ಲೋಕದಲ್ಲಿಯಾದರೂ ಸಿಗ್ಲಿಕ್ಕುಂಟ? ಹೌದಲ್ಲ. ಆದ್ದರಿಂದ ದೇವೇಂದ್ರಷ್ಟು ಕೃತಜ್ಞರು ಯಾರೂ ಇಲ್ಲ. ನೀನು ಬಾಬು ಯಾರು
ಸಾಧ್ಯವನ್ನು ಬಂದೇ ಬೇಕು ಎಂಬುದಕ್ಕೆ ದೊರೆತ ಸಾಕ್ಷಿ ಯಾರು ಅಂತ ಕೇಳಿದ್ರೆ ಇದೇ ರಾವಣ. ಸಾಮಾನ್ಯದವನಲ್ಲ, ಅವ ಮಹಾ ಶಿವಭಕ್ತನಿದ್ದ. ಅವನಿಂದಾಗಿ ಭೂವಲಯದಲ್ಲಿ ಈಗ ಅಲ್ಲಲ್ಲಿ ಅಲ್ಲಲ್ಲಿ ಶಿವಲಿಂಗ ಕರಾಸುರನಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಮತ್ತೆ ಯಾವ ರಾಜ್ಯದಲ್ಲಿ ಇರಲಿ, ಯಾವ ವ್ಯಕ್ತಿ ಇರಲಿ, ಮೂರು ಮೂರ್ತಿಗಳನ್ನು ಕಂಡವರಲ್ಲಿ ಶ್ರೇಷ್ಠ ಒಬ್ಬನೇ ನಾರಾಯಣನ ರಾಮಾವತಾರಿಯಾಗಿ ಬಂದು ಅವನಿಗೆ ದರ್ಶನ ಕೊಟ್ಟ, ಶಿವನನ್ನು ಒಲಿಸಿಕೊಂಡ, ತಪಸ್ಸಿನ ಮೂಲಕ ಬ್ರಹ್ಮನನ್ನು ನೋಡಿದ ಅಂತಹ ಒಬ್ಬ ಪುಣ್ಯಾತ್ಮ ರಾಕ್ಷಸ ಯಾರಿದ್ದಾನೆ. ಏನೋ ಅವಸಾನ ಕಾಲಕ್ಕೆ ಕೇಳು ಬುದ್ಧಿ ಬಂತು. ಆದ್ರೆ ಅವ ಕೆಟ್ಟವಾದ್ರೆ ಅವನ ಮನೆಯಲ್ಲಿ ಮತ್ತು ಬೈದ ವಿಭೀಷಣ ಪರಮ ವೈಷ್ಣವ ಭಾಗವತ ಸಾತ್ವಿಕರು ಅಣ್ಣ ತಮ್ಮಂದಿರು ಇರ್ತಾರೆ, ಎಲ್ಲರೂ ಕೆಟ್ಟವರಲ್ಲ. ಭೂಲೋಕದಲ್ಲಿ ಒಬ್ಬೊಬ್ಬರು ಮಾತ್ರ ಕೆಟ್ಟವರು ಇರೋದು. ಅಮ್ಮ ತಪ್ಪು ಮಾಡಿದ್ದಕ್ಕಾಗಿ ಅವನಿಗೆ ಶಾಸ್ತಿ ಆಗಿದೆ. ಈಗ ರಾವಣ ಕುಡಿದಿದ್ದಾನೆ, ಮಿಕ್ಕವರು ಕುಡಿದು ಅನ್ಯಾಯವನ್ನು ಮಾಡುತ್ತಾರೆ ಅಂತ ಹೇಳೋದಲ್ಲ. ಇಲ್ಲಿ ಒಬ್ಬ ಕುಡಿತಾ ಇದ್ದಾನೆ, ಈ ಒಬ್ಬ ಇಲ್ಲಿ ಇದ್ದವರು ಎಲ್ಲರೂ ಕುಡಿದಿದ್ದಾರೆ. ಅಮೃತ ಅಮೃತ ಅಲ್ಲ ಇದೆ. ಮಾಡ್ತೇನೆ ಮಗನೇ ಎಂದು ಕೈಯಲ್ಲಿರುವ ಗದೆಯಿಂದ ಶಿವನ ಹಣೆಗೆ ಬಡಿದ.
ಸಮಯವನ್ನು ಬಂದು ಮಹಾದೇವನ ಅನಂತ ಕಾಲ ಸ್ತುತಿಸಿ, ಸ್ವಾಮಿ ನಿಮ್ಮ ದೇವೇಂದ್ರ ಏನೋ ಇವ ಹೊತ್ತು ಸ್ವಲ್ಪ ಕುಡಿದಿತ್ತು ಹೆಚ್ಚಾಗಿದೆ, ಯಾವಾಗಲೂ ಹೀಗೆ ಮಾಡುವುದಿಲ್ಲ, ಅವನು ಮನ್ನಿಸಿದ್ದೇವೆ. ನೋಡಿ ಗುರುವಿನ ಸಹಾಯ ಕುಡಿದಂತೆ ಹೆಚ್ಚಾಗಿದೆ, ಅವರೊಟ್ಟಿಗೆ ಕುಡಿತಾರಂತ ಕಾಣುತ್ತೆ. ಇಲ್ಲದಿದ್ರೆ ಇವನಿಗೆ ಯಾಕೆ ಬೆಂಬಲ, ಇವತ್ತು ಸ್ವಲ್ಪ ಹೆಚ್ಚಾಗಿದೆ, ಯಾವಾಗಲೂ ಕುಡಿಯುತ್ತಾನೆ ಅಂತಲ್ಲ ಅರ್ಥ. ಶಿವ ಪ್ರಶಾಂತರಾದ, ಅವನನ್ನು ಮನ್ನಿಸಿದ. ಅಮ್ಮ ವಿಷಯ ಹೇಳಿದ್ರಿ, ಭೂಲೋಕದಲ್ಲಿ ಕುಡಿದವರು ದೇವರನ್ನು ಹಣಿಯುವುದು ಮಾತ್ರ, ದೇವಸ್ಥಾನದ ಮುಂದೆ ಹೋಗಿ ಓ ದೇವರೇ ನನಗಿಂತ ಕಷ್ಟ ಕೊಟ್ಟಿದ್ದೀಯಲ್ಲ, ಇನ್ನು ನಂಬುವುದಿಲ್ಲ ನಾವು, ನಿಮ್ಮನ್ನು ದೇವರ ಮಂಡೆಯಲ್ಲಿ ಹೋಗಿ ಏನು ಪ್ರಯೋಜನ? ಹೊಳಸಿ ಜಲಂಧರ, ಆ ಜಲಂಧರ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಹೌದಾ? ನಿಮ್ಮ ಕುಡಿದಂತೆ ಆ ಜಲಂಧರ ಮಾಡಿದ ಪ್ರತಾಪದಿಂದ ಈ ದೇವೇಂದ್ರ ಮನೆ ಮಠ ಎಲ್ಲ ಬಿಟ್ಟು ಓಡಿ ಹೋದ. ದಿನಾ ಕುಡಿಯುತ್ತಿದ್ರೆ ಈ ದೇವಲೋಕವನ್ನು ಮಾರಿ ಈಗ ಬೇರೆ ಯಾರು ಬಿಡಾರ ಮಾಡ್ತಿದ್ದಾರೆ. ಹೌದು ಹುಡುಕರ ಮಧ್ಯೆ ನೀನಿರುವುದು ಬೇಡ, ತಪ್ಪು ತಪ್ಪು ಆದ್ದರಿಂದ ಛಲ ಬೇಡ ಬರಬಹುದಿತ್ತಲ್ಲ. ಮತ್ತೆ ನನಗೆ ಯೋಚನೆ ಮಾಡ್ತಾರಲ್ಲ ಮತ್ತೆ ಸದ್ಯದ ಬಗ್ಗೆ ಸದ್ಯ ಪ್ರತಿ ಮನೆ ಮನೆಗಳಲ್ಲಿ ಅಂತಹ ಕೀಟಗಳು ಅನೇಕ ಬಂದಿದ್ದಾರೆ.
ಸರಿಯಾಗಿ ನಿನ್ನನ್ನು ಅವರು ನೋಡಲಿಲ್ಲ ಅಂತ ಕಾಣುತ್ತೆ.
ಸಾವಿರ ಸಾವಿರ ಮಂದಿಗೆ ಉದ್ಯೋಗ ಅಂದ್ರೆ ನೀನು ಅನುಗ್ರಹ ಪೂರಿತವಾಗಿ ನಮ್ಮ ಭೂಲೋಕಕ್ಕೆ ಬಂದು ಬಿಟ್ಟೆ ಅಂತ ಎಲ್ಲೆಲ್ಲಿಯೂ ನಿನ್ನ ಹೆಸರೇ ಇವರೆಲ್ಲ ನಿನ್ನದೇ ಹೆಸರಿನಲ್ಲಿ ವ್ಯಾಪಾರಕ್ಕೆ ಬರುತ್ತೆ ನಂದಿನಿ ತುಪ್ಪ ನಂದಿನಿ ಮಂದಿಗೆ ನಂದಿನಿ ಮೊಸರು ನಂದಿನಿ ಬೆಣ್ಣೆ ನಂದಿನಿ ಸಿಹಿ ತಿಂಡಿ ಆ ರಾವಣ ಕೀರ್ತಿ
ಅಲ್ಲಿ ಕರುಣೆ ಹುಟ್ಟಿತು, ಇಲ್ಲಿ ಆಕ್ರೋಶ ಆವರಿಸಿತು.
ಕಾಣದ ಕೈಯಂತೆ ನಮ್ಮನ್ನು ಹೀಗೆ ಮಾಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ಇಲ್ಲದ್ರೆ ಈ ಸುರಲೋಕಕ್ಕೆ ಬಂದು ನಿನ್ನನ್ನು ಶಪಿಸುವುದಕ್ಕೆ ನಾನೇ ಸ್ಥಳವ ಹೇಳು, ನೀನು ಬರುವುದಿಲ್ಲ ಎಂದು ಹೇಳುತ್ತೇನೆ, ನಾನು ಹೋಗುತ್ತೇನೆ. ಆದರೆ ನನ್ನನ್ನು ಕೆಡಕಿದೆ, ಭೂಲೋಕವನ್ನು ನಿಂದಿಸಿದೆ, ಆಗಬಾರದು, ಹಾಗೆ ಹೋಯಿತು. ದುಃಖಿಸಬೇಡ, ಸಂಸಾರಿ ಅಲ್ಲದ ನನ್ನನ್ನು ನೀನು ತಂದೆ ಎಂದು ಕರೆದು, ನನಗೂ ಒಬ್ಬಳು ಮಗಳಿದ್ದಾಳೆ ಎಂದು ಇನ್ನು ಮುಂದೆ ನಾನು ಭಾವಿಸುತ್ತೇನೆ. ಮಗಳಿಗೆ ಕಷ್ಟ ಬಂದಾಗ ತಂದೆ ಸಹಾಯಕ್ಕೆ ಬರೆದು ಇನ್ಯಾರು ಬರ್ತಾರೆ? ಕಣ್ಣೀರು ಬಳಸಿ ನಿನ್ನನ್ನು ರಕ್ಷಿಸುವವ ನಾನಲ್ಲ, ಆ ಜಗನ್ಮಾತೆ ಆದಿಶಕ್ತಿ, ಅವಳನ್ನು ನೀನು ಒಲಿಸಿಕೊಳ್ಳಿ. ಈ ದೇವಲೋಕದಲ್ಲಿ ಸಾಧ್ಯವಿಲ್ಲ, ಭೂಮಿಗೆ ಬಾ, ಪವಿತ್ರವಾದ ತಾಳವನ್ನು ಅರಸು, ಅಲ್ಲೇ ಅಚಲವಾದ ತಪಸ್ಸಿನಿಂದ ಆ ದೇವೆಯನ್ನು ಒಲಿಸಿಕೋ. ಜಗದ ತಾಯಿ ನಿನಗೂ ಅಮ್ಮ ಆಗಿ ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಬರ್ತಾಳೆ. ನಿನ್ನ ಕಷ್ಟವನ್ನು ತೋಡಿಕೋ, ಮತ್ತೆ ಈ ಲೋಕವನ್ನು ಸೇರಿಕೊಳ್ಳಬಹುದು. ಆದರೆ ಅಮ್ಮ ಮತ್ತೊಮ್ಮೆ ನಿನ್ನ ಸಾವು ಹಿಡಿಸಬೇಡ, ನನಗಾಗಿ ಅಲ್ಲ. ದಿನವೂ ದಿನವೂ ಸಹಸ್ರಾರು ಮಂದಿ ಸಾಯುತ್ತಾ ಇದ್ದಾರೆ, ಆ ಸ್ಥಿತಿಯನ್ನು ಈ ಕಣ್ಣುಗಳಿಂದ ನೋಡೋದಕ್ಕಾಗುವುದಿಲ್ಲ. ನೀನೇ ಬರಬೇಕು ಅವರ ಬದುಕಿಗಾಗಿ. ಇಳಿದು ಬಾ, ತುಂಬಿದ ನದಿಯಾಗಿ ತುಂಬಿನಿ ಮೆರೆಯುವಂತೆ ನಮ್ಮನ್ನು ಪೊರೆಯುವಂತೆ ನಮ್ಮ ತಾಯಿಯಾಗಿ ಬಾ. ಬಾ ನದಿಯಾಗಿ ಹರಿಯಲೇಬೇಕು ಮಗಳೇ.
Thank you.
ಯಮ ನಿಯಮ ಆಸನ ಪ್ರಾಣಾಯಾಮ
ಭವನವನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ತಪಸ್ಸು ಮಾಡ್ತಾ ಇದ್ದೇನೆ. ನಿಂತು ತಪಸ್ಸು ಮಾಡಿದೆ, ಕುಳಿತು ತಪಸ್ಸು ಮಾಡಿದೆ, ಒಂಟಿಗಾಲಲ್ಲಿ ನಿಂತೆ, ನೀರಿನಲ್ಲಿ ನಿಂತೆ, ಬೆಂಕಿಯ ಮಧ್ಯದಲ್ಲಿ ನಿಂತೆ, ಕೊನೆಗೆ ಮೇಲಿದ್ದ ತಲೆ ಕೆಳಗೆ ಮಾಡಿ ಕೆಳಗಿದ್ದ ತಲೆ ಮೇಲೆ ಮಾಡಿ ತಪಸ್ಸು ಮಾಡಿದೆ. ಇನ್ನು ಯಾವ ಭಂಗಿಯೂ ಉಳಿಯಲಿಲ್ಲ. ಇಷ್ಟಾದರೂ ಬ್ರಹ್ಮದೇವ ಬರಲಿಲ್ಲ ಅಂತಾದ್ರೆ ನಮ್ಮ ತಪಸ್ಸು ಸಾಲದು ಅಂತಾಯಿತು. ಯಾವಾಗ ನಮ್ಮದು ಸಾಲದು ಅಂತಾಗುತ್ತದೋ ಮತ್ತೆ ನಾವು ಇಲ್ಲಿರಬಾರದು, ನಿರ್ಗಮಿಸಬೇಕು. ಉರಿಯುತ್ತಿದೆ ಬೆಂಕಿ, ಕೈಯಲ್ಲಿದೆ ಕರವಾಡ, ಈ ಸುಟ್ಟ ಮುಖ ಯಾರಿಗೂ ತೋರಿಸುವುದಿಲ್ಲ. ರುಂಡ ಮುಂಡವನ್ನು ಚೆನ್ನಾಗ ಬ್ರಹ್ಮ
ಇನ್ನು ಮೂರು ಶಕ್ತಿಗಳಿದೆ ಅಂತ. ಸ್ತ್ರೀಶಕ್ತಿ, ಸ್ತ್ರೀ ಅಂದ್ರೆ ಮೂರು, ಸ್ತ್ರೀಶಕ್ತಿ ಅಲ್ಲ, ಸ್ತ್ರೀಶಕ್ತಿ, ನಿಮ್ಮ ಹೆಂಡತಿ ವಾಣಿ, ಆ ಬಳಿಕ ರುದ್ರನ ಹೆಂಡತಿ ಪಾರ್ವತಿ, ನಾರಾಯಣ ಹೆಂಡತಿ ಲಕ್ಷ್ಮಿ. ಈ ಮೂರು ಶಕ್ತಿಗಳಿಂದ ನನಗೆ ಮರಣ ಬರಬಾರದು. ಇಲ್ಲಲ್ಲ, ಒಂದು ಕಡ